ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್. ನಾನು ನಿಮ್ಮ ಎಂಜೆ. ಮಣಿಪುರದಲ್ಲಿ ನಡೆಯುತ್ತಿರುವ ಹಿಂಸಾಚಾರ ಮತ್ತು ಮಹಿಳೆಯರ ಮೇಲಿನ ಅತ್ಯಾಚಾರಗಳನ್ನ ಕೂಡಲೇ ನಿಲ್ಲಿಸಬೇಕು ಎಂದು ಆಗ್ರಹಿಸಿ ಶಹಬಾದ್ ತಾಲೂಕಿನ ಪ್ರಗತಿಪರ ಸಂಘಟನೆಗಳು ಮತ್ತು ರಾಜಕೀಯ ಪಕ್ಷದ ಮುಖಂಡರುಗಳು ಬೃಹತ್ ಪ್ರತಿಭಟನೆಯನ್ನ ಮಾಡಿದರು. ನಗರದ ಬಸವೇಶ್ವರ ವೃತ್ತದಿಂದ ಮೆರವಣಿಗೆ ಪ್ರಾರಂಭಗೊಂಡು ಮುಖ್ಯ ರಸ್ತೆಯಿಂದ ಸಂಚರಿಸಿ ನೆಹರು ಚೌಕ್ನಲ್ಲಿ ರಸ್ತೆ ತಡೆ ಮಾಡಿ ಪ್ರತಿಭಟಿಸಿದರು. ಪ್ರತಿಭಟನೆಯನ್ನ ಉದ್ದೇಶಿಸಿ ರಾಜ್ಯ ದಲಿತ ನಾಯಕರಾದ ಮರಪ್ಪಹಳ್ಳಿ ಮಾತನಾಡುತ್ತಾ, ದೇಶದ ಪ್ರಧಾನಮಂತ್ರಿಗಳೇ, ಎರಡೂವರೆ ತಿಂಗಳಾದರೂ ಈ ವಿಷಯದ ಬಗ್ಗೆ ಒಂದೇ ಒಂದು ಶಬ್ದವೂ ಕೂಡ ಮಾತನಾಡದಿರುವುದು ನಾಚಿಕೆಯ ಸಂಗತಿಯಾಗಿದೆ ಎಂದರು. ಪೊಲೀಸ್ ಇಲಾಖೆ, ಗುಪ್ತಚರ ಇಲಾಖೆ, ಹಲವಾರು ಇಲಾಖೆಗಳಿಂದ ಕ್ಷಣಕ್ಷಣಕ್ಕೂ ಮಾಹಿತಿ ಪಡೆಯುವಂತವರು ಇಷ್ಟು ದೊಡ್ಡ ಘಟನೆಯಾದರೂ ಕೂಡ ಪ್ರತಿಕ್ರಿಯೆ ಮಾಡುತ್ತಿಲ್ಲ ಯಾಕೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇಂತಹ ಘಟನೆಗಳು ನಿರಂತರವಾಗಿ ದೇಶದಲ್ಲಿ ನಡೆಯುತ್ತಿವೆ, ಇವುಗಳನ್ನು ನಿಲ್ಲಿಸಬೇಕು ಎಂದು ಆಗ್ರಹಿಸಿದರು. ಅದೇ ರೀತಿಯಾಗಿ ಡಾಕ್ಟರ್ ಎಂ ಎ ರಶೀದ್, ಕೃಷ್ಣಪ್ಪ ಕರ್ಣಿಕ್, ಗಣಪತರಾವ್ ಕೆ ಮಾನೆ, ಗುಂಡಮ್ಮ ಮಡಿವಾಳ, ಸಿಸ್ಟರ್ ಲೀಲಿಯಟ್, ಸಾವಣ್ಣ ಗುಡುಬ, ಶೇಖ್ ಸಾಹಿರಾ ಅವರು ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದರು. ಇನ್ನು ಈ ಪ್ರತಿಭಟನೆಯಲ್ಲಿ ಪೂಜಪ್ಪ ಮೆತ್ರೆ, ಬಸವರಾಜ್ ಮಯೂರ್, ಜಗನ್ನಾಥ್ ಎಚ್ ಎಸ್, ಡಾಕ್ಟರ್ ಅಹಮದ್ ಪಟೇಲ್, ಪ್ರವೀಣ್ ರಾಜನ್, ಸಿದ್ದು ಚೌಧರಿ ಸೇರಿದಂತೆ ಹಲವಾರು ಹಿಂದೂ, ಮುಸ್ಲಿಂ, ಕ್ರೈಸ್ತ, ಬೌದ್ಧ ಧರ್ಮದ ನೂರಾರು ಜನರು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ಇದು ಟಾರ್ಗೆಟ್ ಟ್ರೂತ್, ಜನರಿಂದ ಜನರಿಗಾಗಿ. ನಮಸ್ಕಾರ. ಇವತ್ತು ಭಾರತದಲ್ಲಿ ನಾವು ಭಾರತ ದೇಶ, ನಾವು ಪ್ರಜಾಪ್ರಭುತ್ವ ಮತ್ತು ಈ ಸಂವಿಧಾನದಲ್ಲಿ ಇದ್ದೀವೇ ಏನೋ ಇಲ್ಲೋ ಅಂತಕ್ಕಂಥ ಸಂಶಯ ಬರ್ತಕ್ಕಂಥ ವಾತಾವರಣ ಈ ದೇಶದಲ್ಲಿ ಪ್ರಾರಂಭ ಆಗ್ಯದ. ಯಾಕು ಅಂತಂತಂದರೆ, ಮಣಿಪುರದಲ್ಲಿ ಆಡಾಗಲೇ ಹೆಣ್ಣು ಮಕ್ಕಳ ಬತ್ತಲೆ ಮೆರವಣಿಗೆ ಮಾಡಿ ಆ ಮೆರವಣಿಗೆಯಲ್ಲೇ ಒಂದು ಕುಚೇಷ್ಟೆಯನ್ನು ಮಾಡ್ತಾರ ಅಂತಂದರೆ, ಇದು ನಾವು ಪ್ರಜಾಪ್ರಭುತ್ವ ದೇಶದಲ್ಲಿ ಇದ್ದೀವೇನೋ ಅಥವಾ ಈ ಮೋದಿ ಇರ್ತಕ್ಕಂಥ ಒಂದು ಆಡಳಿತದಲ್ಲಿ ನಾವು ಮನುಷ್ಯತ್ವ ಇರ್ತಕ್ಕಂಥವ್ರು ಬದುಕಲಿಕ್ಕೆ ಸಾಧ್ಯ ಅದೇನೋ ಅಂತಕ್ಕಂಥದ್ದನ್ನು ನಾವು ಈ ದೇಶದ ಜನ ಮೋದಿಯವರಿಗೆ ಪ್ರಶ್ನೆ ಮಾಡಬೇಕಾಗ್ತದೆ. ಯಾಕಂದರೆ ಈ ದೇಶದ ಗೃಹಮಂತ್ರಿ ಮಣಿಪುರಕ್ಕೆ ಹೋಗಿ ಬಂದಿರತಕ್ಕಂಥದ್ದು, ಆ ದೇಶ ಆ ನಾಡಿನ ಒಬ್ಬ ಮುಖ್ಯಮಂತ್ರಿ ಆ ಘಟನೆಯನ್ನು ಕುರಿತು ಅವರೇ ಸರಿಯಾದ ಮಾಹಿತಿಯನ್ನು ಕೊಡಲಾರದೆ ಅಲ್ಲಿರ್ತಕ್ಕಂಥ ಜನಾಂಗಗಳನ್ನು ಒಂದು ಕುಕ್ಕಿ ಜನಾಂಗ ಮತ್ತು ಮೈತ್ರಿ ಜನಾಂಗದವರ ಮಧ್ಯದಲ್ಲಿ ಅಲ್ಲಿರ್ತಕ್ಕಂಥ ಸರ್ಕಾರವೇ ಅದು ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು, ಇದು ದೇಶದ ಪ್ರಜಾಪ್ರಭುತ್ವಕ್ಕೆ ಒಂದು ಗಂಡಾಂತರ ಒಂದು ವಿಷಯ ಅಂತಕ್ಕಂಥದ್ದನ್ನು ಇವತ್ತು ನಾವು ಶಹಬಾದ್ದಲ್ಲಿ ಮಾಡಿರ್ತಕ್ಕಂಥ ಒಂದು ಮಣಿಪುರ ಘಟನೆಯನ್ನು ಖಂಡಿಸಿ ರಾಷ್ಟ್ರಪತಿಗೆ ಇವತ್ತೇ ನಾವು ಮನವಿ ಪತ್ರ ಕೊಟ್ಟಿವಿ. ಆ ಮನವಿ ಪತ್ರದಲ್ಲಿ ಇಡೀ ದೇಶನೇ ಅದೇ ಮನವಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಈ ದೇಶದ ರಾಷ್ಟ್ರಪತಿಯವರು ಆ ಸರ್ಕಾರವನ್ನು ವಜಾ ಮಾಡಬೇಕು ಅಂತ ಇವತ್ತು ನಾವು ಶಹಬಾದ್ ಮುಖಾಂತರ ಮನವಿಯನ್ನು ಮಾಡಿಕೊಡ್ತೇವೆ. ಮುಂದಿನ ಹಂತದ ಹೋರಾಟ, ಈಗಾಗಲೇ ನಾವು ಅನೇಕ ಕಡೆ ಈ ಮಣಿಪುರ ಘಟನೆಯನ್ನು ಚಳುವಳಿ ಪ್ರಾರಂಭ ಏನು ಮಾಡಿದ್ದೀವಿ, ಇದು ದೇಶದ ಮಹಿಳೆಯರ ಅರ್ಧದಷ್ಟಿರ್ತಕ್ಕಂಥ ಮಹಿಳೆಯರಿಗೆ ಕೊಡ್ತಕ್ಕಂಥ ನೋವು. ಈ ನೋವನ್ನು ಏನಿದೆ, ಮುಂದೆ ಬರ್ತಕ್ಕಂಥ 23ನೇ ಎಲೆಕ್ಷನ್ನಲ್ಲಿ ಈ ಮೋದಿ ಅದರ ಪರಿಣಾಮವನ್ನು ಎದುರಿಸ್ತಾರೆ. ಯಾಕಂದರೆ ಇಡೀ ಅದು ಒಂದೇ ಅಲ್ಲ, ಭ್ರಷ್ಟಾಚಾರ, ಅವರ ಕೋಮುವಾದ, ಮಹಿಳೆಯರ ಅತ್ಯಾಚಾರ, ಇವೆಲ್ಲ ಹೆಚ್ಚಾಗಿ ಅವರ ಪಾಪದ ಕೊಡಾಯಿಯನ್ನು ತುಂಬಿದಂತಾರೆ. ಅದು ತುಂಬಿ ಹೋಗದ 2020 ಚುನಾವಣೆಯಲ್ಲಿ ಇವರು ಹೆಸರಿಲ್ಲಾರದೆ ಈ ಭಾರತ ದೇಶದಿಂದ ಓಡಿ ಹೋಗ್ತಾರ ಅಂತಕ್ಕಂಥ ಒಂದು ಅಭಿಪ್ರಾಯವನ್ನು ಚಳುವಳಿಗಾರರು ನಾವೆಲ್ಲರೂ ವ್ಯಕ್ತಪಡಿಸ್ತಾ ಇದ್ದೀವಿ.